ಆದರಪೂರ್ವಕವಾಗಿ ಅಭಿಮಾನಪೂರ್ವಕವಾಗಿ ನಿಮ್ಮನ್ನು ಸ್ವಾಗತಿಸುತ್ತಾ ಇನ್ನೀಗ ಕೆಲವೇ ಕ್ಷಣಗಳಲ್ಲಿ ನಮ್ಮೆಲ್ಲರ ನಿರೀಕ್ಷೆಯ 9ನೆಯ ಶಾಖೆ 9ನೆಯ ಬ್ರಾಂಚ್ ಓಪನ್ ಆಗಲಿಕ್ಕೆ ಇದೆ. ಅದು ಕೂಡ ಒಂದೇ ದಿನ 2 ಶಾಖೆ ಉದ್ಘಾಟನೆ. ಈ ದಿನ ನಮ್ಮ ಈ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ನ ಸುದಿನ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಈ ದಿನ ನಮ್ಮ 2 ಬ್ರಾಂಚ್ ಓಪನ್ ಆಗ್ತಾ ಇದೆ. ಅಂದರೆ ನಾವು ಸಿಂಗಲ್ ಡಿಜಿಟಿಂದ ಡಬಲ್ ಡಿಜಿಟ್ಗೆ ಹೋಗ್ತಾ ಇದ್ದೇವೆ. 9ನೇ ಬ್ರಾಂಚಿಂದ 10ನೇ ಬ್ರಾಂಚ್ ಇವತ್ತು ಸಂಜೆ ನಮ್ಮ ಮೆಲ್ಕಾರ್ನಲ್ಲಿ ಓಪನ್ ಆಗಲಿಕ್ಕಿದೆ, ಉದ್ಘಾಟನೆ ಆಗಲಿಕ್ಕಿದೆ. ಅಲ್ಲಿ ಕೂಡ ನಿಮ್ಮನ್ನು ಆತ್ಮೀಯವಾಗಿ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನೀಗ ಕೆಲವೇ ಕ್ಷಣಗಳಲ್ಲಿ ನಮ್ಮ ನಿಮ್ಮೆಲ್ಲರ ನಿರೀಕ್ಷೆಯ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಈ ಒಂದು ಚಪ್ಪಾಳಿಯ ಪ್ರೋತ್ಸಾಹವನ್ನು ಕೇಳ್ತಾ ಇದ್ದೇನೆ 9ನೆಯ ಬ್ರಾಂಚ್ಗೆ. ಸ್ವಲ್ಪ ಜೋರಾಗಿ ಸರಿ ಕಾರ್ಯಕ್ರಮ ಶುರು ಮಾಡೋದಾ? ಎಸ್, ಶುರು ಮಾಡೋದು. ಸರಿ, ಹಾಗಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೀಗೊಂದಷ್ಟು ಹೊತ್ತು ನಾನು ನಿಮ್ಮ ಜೊತೆಗೆ ಇರ್ತೇನೆ. ರೇಡಿಯೋದಲ್ಲಿ ಬಂದಾಗ ಆರ್ ಜೆ ರಾಜ್, ಟಿವಿಯಲ್ಲಿ ಬಂದಾಗ ವಿ ಜೆ ರಾಜ್, ನನ್ನ ಹೆಸರು ಭಾಗ್ಯ ರಾಜ್. ಈ ಒಂದು ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡ್ತಾ ಇದ್ದೇನೆ. ಇದೀಗ ಬಂದಿರುವಂತಹ ಎಲ್ಲರನ್ನ ಆತ್ಮೀಯವಾಗಿ ಆಧಾರಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಕರೆಗೆ ಹೋಗುಟ್ಟು ಬಂದಿರುವಂತಹ ಎಲ್ಲ ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸುವಂತಹ ಕಾರ್ಯಕ್ರಮ ನಮ್ಮ ಈ ಒಂದು ಸಂಸ್ಥೆಯ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸ್ಥಾಪಕ ಸದಸ್ಯರು ಆಗಿರುವಂತಹ ಶ್ರೀ ಆಲ್ವಿನ್ ಜಾಯಲ್ ನಿರೋನ್ನ ಇವರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವ ಹಾಗೂ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಇರುವಂಥವರು ಐಬರ್ಟ್ ಜೆರಾಲ್ಡ್ ಡಿಸೋಜಾ, ಮಾಲಕರು ಸಿಟಿ ವರ್ಲ್ಡ್ ಕಾಂಪ್ಲೆಕ್ಸ್, ಹಾಗೆ ನಮ್ಮ ನೆರೆಹೊರೆಯವರು ನಮ್ಮ ಆತ್ಮೀಯರಾಗಿರುವಂತಹ ಎಸ್ ಕೆ ಮೊಬೈಲ್ಸ್ನ ಮಾಲಕರಾಗಿರುವಂತಹ ಉಮಾರ್ ಫಾರೂಕ್, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಈ ಒಂದು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಸೆಲ್ ಟ್ರ್ಯಾಕ್ ಇದರ ಮಾಲಕರಾಗಿರುವಂತಹ ಶ್ರೀಯುತ ಜುಲ್ಕರ್, ನೀವು ಕೂಡ ವೇದಿಕೆಗೆ ಆಸೀನರಾಗಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ, ಶ್ರೀಯುತ ಜುಲ್ಕರ್ ಅವರು. ಹಾಗೆ ನಮ್ಮ ಇನ್ನೊಬ್ಬರು ಮುಖ್ಯ ಅತಿಥಿಗಳು ಶ್ರೀ ಕೇಶವ ಪೂಜಾರಿಯವರು, ನಿಮ್ಮನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಧಾರಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಅತಿಥಿಗಳು ಹಾಗೆ ನಮ್ಮವರೇ ಆಗಿರುವಂತಹ ಶ್ರೀಯುತ ಎಸ್ ಸತೀಶ್ ನಾಯಕ್, ನಮ್ಮ ಕಡಬ ಶಾಖೆಯ ಮ್ಯಾನೇಜರ್ ಆಗಿರುವಂತಹ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶ್ರೀ ಕಿರಣ್ ಬಂಗೇರ, ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿ ಶ್ರೀಯುತ ಕಿರಣ್ ಬಂಗೇರ ಅವರನ್ನು ಕೂಡ ನಮ್ಮ ಸಿಂಗಲ್ ಡಿಜಿಟಿಂದ ಡಬಲ್ ಡಿಜಿಟ್ಗೆ ಹೋಗುವಂತಹ ನಮ್ಮ ಸಾಧನೆಗೆ ಇವತ್ತು ಶುಭ ದಿನ ಅಂತ ಪ್ರಥಮತವಾಗಿ ಹೇಳಿದ್ದೇನೆ. ಅದೇ ನಮ್ಮ ಮೆಲ್ಕಾರ್ ಬ್ರಾಂಚ್ನ ಟೆಲ್ಸನ್ ಫ್ರಾನ್ಸಿಸ್ ನೆರೋನ, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಆಧಾರಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಶುರು ಮಾಡುವಂಥದ್ದು. ನಮ್ಮ ಶಾಖೆಯ ಸಿಬ್ಬಂದಿಗಳಾಗಿರುವಂತಹ ಸಾವಿತ್ರಿ ಹಾಗೂ ದೀಪ್ತಿ ಅವರು ಇವರ ಪ್ರಾರ್ಥನೆಯ ಮುಖೇನ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನನ್ಮೆಯ ದಾತೆ, ನಿಮ್ಮ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ಕಾಲ ಮದುವೆಯಲ್ಲಿ ಕೊರತೆಯ ಕಂಡೆ ನೀನು, ಮಗನಲ್ಲಿ ಬೇಡಿ ನಿಂತ ಕರುಣೆಯ ಕಣ್ಮಣಿಯೇ, ಮಾತೇನ ಪ್ರಾರ್ಥನೆ ಕೇಳಿ ಅದ್ಭುತವ ಮಾಡಿದರೇಸು, ಮಾತೇನ ಪ್ರಾರ್ಥನೆ ಕೇಳಿ ಅದ್ಭುತವ ಮಾಡಿದರೇಸು. ನಿತ್ಯ ಸಹಾಯ ಮಾತೇ, ಪ್ರಭು ಕ್ರಿಸ್ತರ ನನ್ಮೆಯ ದಾತೆ, ನಿಮ್ಮ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ಶ್ರೀದೇವರನ್ನ ಪ್ರಾರ್ಥಿಸಿದಂತಹ ಸಾವಿತ್ರಿ ಹಾಗೂ ದೀಪ್ತಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಬಂದಿರುವಂತಹ ಎಲ್ಲ ಗಣ್ಯರನ್ನ ಆತ್ಮೀಯವಾಗಿ ಆಧಾರಪೂರ್ವಕವಾಗಿ ಸ್ವಾಗತಿಸುವಂತಹ ಸಂದರ್ಭ. ಸ್ನೇಹಿತರೆ, ಇವತ್ತು ಈ ಸಂಸ್ಥೆ 4 ವರ್ಷಗಳಲ್ಲಿ
ಒಂಬತ್ತು ಹತ್ತು ಅಂದರೆ ಡಬಲ್ ಡಿಜಿಟ್ಗೆ, ಅಂದರೆ ಅವರ ಕನಸು 100 ಬ್ರಾಂಚ್ ಅಂತೆ. ಸೊ ಇವತ್ತು 4 ವರ್ಷಗಳಲ್ಲಿ 10 ಬ್ರಾಂಚ್ಗಳನ್ನು ಸಂಪೂರ್ಣವಾಗಿ ಮಾಡಬೇಕು ಅಂತ ಇದ್ದರೆ, ಇದರ ಹಿಂದೆ ಓರ್ವ ವ್ಯಕ್ತಿಯ ಕನಸು ಇದೆ, ಡ್ರೀಮ್ ಇದೆ. ಆ ಡ್ರೀಮನ್ನು ಫುಲ್ಫಿಲ್ ಮಾಡೋದಕ್ಕೆ ಒಂದೊಂದು ಟೀಮ್ ಇದೆ. ಆದರೆ ಕನಸು ಕಾಣುವವರು ಅವರು ಈ ಒಂದು ಸಂಸ್ಥೆಯ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸ್ಥಾಪಕ ಸದಸ್ಯರು ಆಗಿರುವಂತಹ ಶ್ರೀ ಆಲ್ವಿನ್ ಜಾಯಲ್ ನೆರೋನ್ರವರು, ಅವರು ಕೂಡ ಅವರನ್ನು ಈ ಒಂದು ಸಂಸ್ಥೆಯ ಉದ್ಘಾಟಕರಾಗಿ ಇವತ್ತು ಬಂದಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಆತ್ಮೀಯತೆಯಿಂದ ಆದರಪೂರ್ವಕವಾಗಿ ಅವರನ್ನು ಸ್ವಾಗತಿಸೋಣ. ಇವರಿಗೆ ಇವತ್ತಿನ ಈ ಒಂದು ಸರ್ಕಲ್ ಶಾಖೆಯ ಮ್ಯಾನೇಜರ್ ಆಗಿರುವಂತಹ ಶ್ರೀ ಪ್ರಜ್ವಲ್ ಶೆಟ್ಟಿಯವರು ಇವರಿಗೆ ಹೂವನ್ನು ನೀಡಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಅವರನ್ನು ಸ್ವಾಗತಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕನಸಿಗೆ ಸುರತ್ಕಲ್ನಲ್ಲಿ ಸಾಥ್ ಕೊಟ್ಟವರು ನಮ್ಮ ಪ್ರೀತಿಯ ಈ ಒಂದು ಕಟ್ಟಡದಲ್ಲಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ನಮ್ಮ ಪ್ರೀತಿಯ ಐಬರ್ಟ್ ಜೆರಾಲ್ಡ್ ಡಿಸೋಸ ಮಾಲಕರು, ಸಿಟಿ ವರ್ಲ್ಡ್ ಕಾಂಪ್ಲೆಕ್ಸ್, ಈ ಕಾಂಪ್ಲೆಕ್ಸ್ನ ಮಾಲಕರು ಇವರು. ನಮ್ಮ ಪ್ರೀತಿಗೆ ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಬೆಳಿಗ್ಗೆನೆ ಈ ಒಂದು ಕ್ಲಪ್ತ ಸಮಯದಲ್ಲಿ ಬಂದು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಆದರ ಹೊರಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮವರೇ ಆಗಿರುವಂತಹ ವಿವೇಕ್ ಪೈ ಅವರು ಇವರಿಗೆ ಹೂವನ್ನು ನೀಡಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಇವರನ್ನು ಸ್ವಾಗತಿಸಬೇಕು ಅಂತ ನಿಮ್ಮಲ್ಲಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೀವಿ. ಹಾಗೆ ನಮಗೆ ಶುಭಾಶಯವನ್ನು ನೀಡುವುದಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂತಹ ಎಸ್ ಕೆ ಮೊಬೈಲ್ಸ್ನ ಮಾಲಕರಾಗಿರುವಂತಹ ಶ್ರೀಯುತ ಉಮಾರ್ ಫಾರೂಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಡೆಲಿನಾ ಡಿಸೋಜ, ನೀವು ವೇದಿಕೆಗೆ ಬಂದು ಹೂವನ್ನು ನೀಡಿ ಪ್ರೀತಿಪೂರ್ವಕವಾಗಿ ಆದರೂ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸರ್ಕಲ್ನ ಸೆಲ್ ಟ್ರ್ಯಾಕ್ ಮೊಬೈಲ್ ಶಾಪ್ನ ಮಾಲಕರಾಗಿರುವಂತಹ ಜುಲ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಈ ಒಂದು ನಮ್ಮ ಉದ್ಘಾಟನಾ ಸಮಾರಂಭಕ್ಕೆ ಸ್ವಾಗತವನ್ನು ಅಂದರೆ ಧನ್ಯವಾದವನ್ನು ಅಂದರೆ ಶುಭಾಶಯವನ್ನು ಕೋರೋದಕ್ಕೆ ನಮ್ಮ ಜೊತೆಗೆ ಬಂದು ಸೇರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮವರೇ ಆಗಿರುವಂತಹ ಡಯಾನಾ ಡಿಸೋಜರವರು ಅವ್ರನ್ನ ಹೂವನ್ನು ನೀಡಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಅತಿಥಿಗಳು ಶ್ರೀಯುತ ಕೇಶವ ಪೂಜಾರಿ ಅವರಿದ್ದಾರೆ. ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ರಿಣಿ ರೆಹಮಾನ್ ಅವರು ವೇದಿಕೆಗೆ ಬಂದು ಹೂವನ್ನು ನೀಡಿ ಇವರನ್ನು ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಕಡಬ ಶಾಖೆಯ ಶಾಖಾಧ್ಯಕ್ಷರಾಗಿರುವಂತಹ ಶ್ರೀ ಎಸ್ ಸತೀಶ್ ನಾಯ್ಕ ಅವರು ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಕೂಡ ಹೂವನ್ನು ನೀಡಿ ಶ್ರೀಯುತ ವಿವೇಕ್ ಪೈ ಅವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಮಾರಂಭದ ಹಿಂದೆ ಓರ್ವ ವ್ಯಕ್ತಿ ಸುಮಾರು ಶ್ರಮದಿಂದ ಅಂದರೆ ನಿಮ್ಮೆಲ್ಲರ ಟೀಮ್ ಸಪೋರ್ಟ್ನ ಜೊತೆಗೆ ಓರ್ವ ವ್ಯಕ್ತಿ ಡೈರೆಕ್ಷನ್ ಕೊಡ್ತಾ ಅವರು ಕೂಡ ತುಂಬ ಬೆವರ್ನ ಜೊತೆಗೆ ಹನಿ ಬೆವರ್ನ ಜೊತೆಗೆ ಒದ್ದೆಯಾಗಿರುವಂತಹ ಅವರು ವ್ಯಕ್ತಿ ಇದ್ದಾರೆ. ಅವರ ಶ್ರಮ ಬಹಳಷ್ಟಿದೆ. ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀರಾ, ಕಾಲ್ ತೆಗೆದು ಅಲ್ಲಿ ಬಡೆ ಇಡೆ ಬಡೆ ಅವು ಮಂತ್ಲಿ ಇನ್ನು ಮಂತ್ಲಿ ಫುಲ್ ಪ್ಲ್ಯಾನಿಂಗನ್ನು ಮಾಡ್ತಾ ಇರುವಂತಹ ಅವರು ವ್ಯಕ್ತಿ. ನಮ್ಮ ಈ ಒಂದು ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ನ ಮುಖ್ಯ ರೂವಾರಿ ಶ್ರೀ ಕಿರಣ್ ಬಂಗೇರ, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಆಧಾರಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಿಮಗೆ ಡೆಲಿನಾ ಡಿಸೋಜ್ ಅವರು ವೇದಿಕೆಗೆ ಬಂದು ಹೂವನ್ನು ನೀಡಿ ಅವರನ್ನು ಪ್ರೀತಿಪೂರ್ವಕವಾಗಿ ಆಧಾರಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮದು 4 ವರ್ಷಗಳಲ್ಲಿ 9 ಬ್ರಾಂಚ್ ಆಯಿತು, 9 ಶಾಖೆ ಆಯಿತು. ಆದರೆ ಇನ್ನು ಒಂದು ಮಹತ್ತರವಾದ ಸಾಧನೆಯನ್ನು ಇವತ್ತು ಸಂಜೆ ನಾವು ಇಡೋದಕ್ಕೆ ಹೋಗ್ತಾ ಇದ್ದೇವೆ. 9 10 ಅಂದರೆ ಡಬಲ್ ಡಿಜಿಟ್ನ ಹತ್ರ ನಾವು ಹೋಗ್ತಾ ಇದ್ದೇವೆ. ಅದರ ಅರ್ಥ ನಾವು ಯಶಸ್ವಿಯ ಪಥದಲ್ಲಿ, ಸಾಧನೆಯ ಪಥದಲ್ಲಿ ನಾವು ಇದ್ದೇವೆ ಅನ್ನೋದು ಅಲ್ಲೇ ನಮಗೆ ಗೊತ್ತಾಗುತ್ತೆ. ಸೊ ಇವತ್ತಿನ ಈ ಒಂದು ಸಾಧನೆಯ ಪ್ರಥಮ ಹಂತ 10 ಅಂದರೆ ಡಬಲ್ ಡಿಜಿಟ್ಗೆ ಹೇಳ್ತಾ ಇದ್ದೇವೆ. ಈ ಒಂದು ಡಬಲ್ ಡಿಜಿಟ್ನ ಪ್ರಥಮ 10 ಬ್ರಾಂಚ್ನ ಅಧ್ಯಕ್ಷರಾಗಿ ಅಂದರೆ ಅಧ್ಯಕ್ಷರಲ್ಲ ನಮ್ಮ ಮ್ಯಾನೇಜರಾಗಿ ಇರುವಂಥ ಇವತ್ತು ಸಂಜೆಯ ಆ ಬ್ರಾಂಚ್ನ ಮೆಲ್ಕಾರ್ ಬ್ರಾಂಚ್ನ ಮ್ಯಾನೇಜರಾಗಿ ಕಾರ್ಯನಿರ್ವಹಿಸಲಿಕ್ಕಿರುವಂತಹ
ಶ್ರೀ ಎಲ್ಸನ್ ಫ್ರಾನ್ಸಿಸ್ ನೋರೋನವರವರಿದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆದರೂ ಸ್ವಾಗತಿಸುತ್ತಾ ಅವರಿಗೆ ಎಸ್ ನಮ್ಮ ಈ ಸುರತ್ಕಲ್ ಶಾಖೆಯ ಮ್ಯಾನೇಜರ್ ಆಗಿರುವಂತಹ ಪ್ರಜ್ವಲ್ ಶೆಟ್ಟಿ ಅವರು ವೇದಿಕೆಗೆ ಬಂದು ಅವರನ್ನ ಹೂವನ್ನ ನೀಡಿ ಪ್ರೀತಿಪೂರ್ವಕವಾಗಿ ಆದರೂಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ವೆಲ್ಕಮ್ ಬ್ರಾಂಚ್ನ ಶಾಖಾ ಅಧ್ಯಕ್ಷರು ಇವರು ನಮ್ಮ ಪ್ರೀತಿಯ ಶ್ರೀ ಟೆಲ್ಸನ್ ಫ್ರಾನ್ಸಿಸ್ ನೊರನೋರವರು. ಆಲ್ ದಿ ಬೆಸ್ಟ್ ನಿಮಗೆ. ಓಕೆ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ತಮ್ಮನ್ನೆಲ್ಲ ಆತ್ಮೀಯವಾಗಿ ಆಧಾರಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂಥದ್ದು. ಕಾರ್ಯಕ್ರಮದ ಕೇಂದ್ರ ಬಿಂದು ಭಾರತೀಯ ಸಂಸ್ಕೃತಿ, ಹಾಗೆ ನಮ್ಮ ಈ ಒಂದು ತುಳುನಾಡಿನ ಸಂಸ್ಕೃತಿ ಕೂಡ. ಯಾವುದೇ ಒಂದು ಒಳ್ಳೆಯ ಕೆಲಸ ದೀಪವನ್ನು ಅರಳಿಸುವ ಮುಖೇನ ಅಂದರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗುವಂಥದ್ದು. ಹಾಗೆ ಈಗ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೆಲ್ಲರೂ ಸೇರಿಕೊಂಡು ದೀಪವನ್ನು ಅರಳಿಸುವ ಮುಖೇನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ನ 9ನೆಯ ಶಾಖಾ ಸುರತ್ಕಲ್ ಬ್ರಾಂಚ್ನ ಉದ್ಘಾಟನೆ ಇದೀಗ ಆಗಲಿಕ್ಕಿದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೆಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದಾರೆ. ಮಾಡಿದಂತಹ ಎಲ್ಲ ವೇದಿಕೆಯ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಅತಿಥಿಗಳಾಗಿ ನಮಗೆ ಶುಭಾಶಯವನ್ನು ಹೇಳೋದಕ್ಕೆ ನಮ್ಮ ಜೊತೆಗಿದ್ದಾರೆ ಶ್ವೇತಾ ಐಬರ್ಟ್ ಜೆರಾಲ್ಡ್ ಡಿಸೋಜರವರು. ಅವರಿಂದ ಶುಭಾಶಯದ ಹಿತ ನೋಡಿ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಬಂಧು ಮಿತ್ರರೇ, ಊರಿನವರ ಸಂಪೂರ್ಣ ಸಹಕಾರ ಮತ್ತು ದೇವರ ಆಶೀರ್ವಾದದಿಂದ ಸುರತ್ಕಲ್ಲಿನ ಹೃದಯ ಭಾಗದಲ್ಲಿ ಪ್ರಾರಂಭಗೊಂಡ ಈ ಸಂಸ್ಥೆಯು ಸುರತ್ಕಲ್ಲಿನ ಹಾಗೂ ಆಸುಪಾಸಿನ ಜನರಿಗೆ ಒಂದು ಕೊಡುಗೆಯಾಗಿದೆ. ಎಲ್ಲ ಗ್ರಾಹಕರು ಈ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಈ ಸಂಸ್ಥೆಯ ಪ್ರಯೋಜನವನ್ನು ಪಡೆದು ಮತ್ತು ಈ ಸಂಸ್ಥೆಯ ಮೇಲೆ ವಿಶ್ವಾಸವನ್ನಿಟ್ಟು ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಬೆಳೆಸಬೇಕು. ಅಲ್ಲದೆ ಇದರ ಹೊಸ ಹೊಸ ಶಾಖೆಗಳು ದಕ್ಷಿಣ ಕನ್ನಡ ಮಾತ್ರವಲ್ಲದೆ ಇದರ ಭಾಗಗಳಲ್ಲಿ ಪ್ರಾರಂಭವಾಗಲಿ ಎಂದು ಶುಭ ಹಾರೈಸುತ್ತೇವೆ. ಥ್ಯಾಂಕ್ ಯು. ಈ ಒಂದು ಬಿಲ್ಡಿಂಗ್ನ ಮಾಲಕರಾಗಿರುವಂತಹ ರಾಬರ್ಟ್ ಐಬರ್ಟ್ ಜೆರಾಲ್ಡ್ ಡಿಸೋಜರವರು ಬಹಳ ಸೂಕ್ಷ್ಮವಾಗಿ ನಮಗೆ ಸಂಕ್ಷಿಪ್ತವಾಗಿ ಶುಭಾಶಯವನ್ನು ಕೋರಿದ್ದಾರೆ. ಖಂಡಿತವಾಗಿಯೂ ನಮ್ಮ 9ನೇ ಬ್ಯಾಚಿಗೆ ಶುಭಾಶಯವನ್ನು ಹಾರೈಸಿದ ನಿಮಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಪ್ರೀತಿಯ ನಲ್ಮೆಯ ನೆಚ್ಚಿನ ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂತಹ ನಮ್ಮ ಪ್ರೀತಿಯ ಉಮರ್ ಫಾರೂಕ್ ಅವರು, ಅಂದರೆ ಎಸ್ ಕೆ ಮೊಬೈಲ್ಸ್ನ ಮಾಲಕರಾಗಿರುವಂತಹ ಸುರತ್ಕಲ್ನ ಎಸ್ ಕೆ ಮೊಬೈಲ್ಸ್ನ ಮಾಲಕರು ಇವರು, ಉಮರ್ ಫಾರೂಕ್ ಅವರು. ಅವರು ಹೇಳ್ತಾ ಇದ್ದಾರೆ, ನಾನು ಕೂತ್ಕೊಂಡಲ್ಲಿ ನಿಮಗೆ ಶುಭಾಶಯ ಕೊಡ್ತಾ ಇದ್ದೇನೆ, ಎನಿ ಟೈಮ್ ಏನೇ ಹೆಲ್ಪ್ ಬೇಕಿದ್ರೆ ನನ್ನಲ್ಲಿಗೆ ಬನ್ನಿ, ನಾನು ಇದ್ದೆ ನಿಮ್ಮ ಜೊತೆಗೆ. ಸೊ ಹಾಗೆ ಈ ಸುರತ್ಕಲ್ ಪರಿಸರದಲ್ಲಿ ನನಗೆ ಯಾರದ್ದೆಲ್ಲ ಕಾಂಟ್ಯಾಕ್ಟ್ಸ್ ಇದೆ ಖಂಡಿತವಾಗಿ ಅವರಿಗೆಲ್ಲ ಹೇಳ್ತೀನಿ ನಮ್ಮ ಹಿಂಗೆ ಇದೆ. ನಿಮ್ಮ ಉತ್ತಮವಾದಂಥ ಸೌಲಭ್ಯದಿಂದ ಈ ಒಂದು 9ನೇ ಬ್ರಾಂಚ್ ಓಪನ್ ಆಗಿದೆ, ಇನ್ನು 10ನೇ ಬ್ರಾಂಚ್ ಹೋಗ್ತಾ ಇದ್ದೀರಾ. ಸೊ ನಿಮ್ಮ ಜೊತೆಗೆ ನಾನು ಇದ್ದೇನೆ ಅಂತ ಇವರು ಉಮರ್ ಫಾರೂಕ್ ಅವರು ಹೇಳ್ತಾ ಇದ್ದಾರೆ. ಅವರ ಜೊತೆಗೆ ಅವರ ಆತ್ಮೀಯ ಮಿತ್ರ ನಮ್ಮ ಸೆಲ್ ಟ್ರ್ಯಾಕ್ನ ಮಾಲಕರಾಗಿರುವಂತಹ ಜುಲ್ಕರ್ ಸರ್ ಇದ್ದಾರೆ. ಅವರು ಕೂಡ ಹೇಳ್ತಾ ಇದ್ದಾರೆ, ಯಾನು ಕುಲ್ನಲ್ತಿರದೆ ನಿಕ್ಲಿಗೆ ವಿಶ್ ಮಾಡ್ಕೊಂಡಿಲ್ಲ. ಸೊ ಎನ್ನ ಸಪೋರ್ಟ್ ಎಪ್ಪ ಒಪ್ಪಿಕೊಂಡು ಅಂತ. ಥ್ಯಾಂಕ್ ಯು ಸರ್, ನಿಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಅತಿಥಿಗಳಾಗಿ ಬಂದಿದ್ದೀರಾ. ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಆಧಾರಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ನ ಕಡಬ ಶಾಖೆಯ ಕಾರ್ಯಾಧ್ಯಕ್ಷರ ಆಗಿರುವಂತಹ ಶಾಖಾಧ್ಯಕ್ಷರಾಗಿರುವಂತಹ ಶ್ರೀ ಎಸ್ ಸತೀಶ್ ನಾಯ್ಕ ಅವರಿದ್ದಾರೆ. ಈ ಒಂದು ಸಂಸ್ಥೆಯ ಬ್ರೀಫ್ ಅಂದರೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆಗೆ ಇಡಲಿಕ್ಕಿದ್ದಾರೆ. ಸುರತ್ಕಲ್ನ ಎಲ್ಲ ದೇವಗಳನ್ನು ಸ್ಮರಿಸುತ್ತಾ ನಮ್ಮ ಡಿ ಕೆ ಎಮ್ ಎನ್ ದಕ್ಷಿಣ ಕನ್ನಡ ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಬೆನಿಫಿಟ್ ಫಂಡ್ ನಿಧಿ ಸಂಸ್ಥೆಯ
ಬಗ್ಗೆ ಪ್ರಾಸ್ತಾವಿಕವನ್ನು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ನನಗೆ ಹೇಳಿದರೆ ಆ ಪ್ರಕಾರ ನಮ್ಮ ನಮ್ಮ ಬ್ಯಾಂಕಿನ ಗೌರವಾನ್ವಿತ ಎಮ್ ಡಿಯವರಾದ ಶ್ರೀ ಅಲ್ವಿನ್ ಜೋಲ್ ನರೋನವರೇ ಹಾಗೂ ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರುವ ಎಲ್ಲ ಮಾತೆಯರೇ, ಮಹನೀಯರೇ, ಈ ವಿಶೇಷವಾಗಿ ಸುರತ್ಕಲ್ನ ಗೌರವಾನ್ವಿತ ಬಂಧುಗಳೇ, ಸಾರ್ವಜನಿಕ ಬಂಧುಗಳೇ, ಇಂದು ಈಗ ನವರಾತ್ರಿ ನಡೀತಾ ಇದೆ. 9 ಇದು ನಮಗೆ ವಿಶೇಷವಾಗಿ 9 ದಿನ ದುರ್ಗಾದೇವಿ ರಾಕ್ಷಸ ಸಂಹಾರ ಮಾಡಿದ ದಿನ. ಅದರ ಜೊತೆಗೆ ಎಲ್ಲರಿಗೂ ಮಂಗಳವಾಗಲಿ ಅಂತ ಹೇಳುವ ಒಂದು ಆಶೀರ್ವಾದ ಮಾಡಿರೋ ದಿನ. ಹಾಗೆ ಇದು 9 ಬ್ರ್ಯಾಂಚ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ನ 9 ಬ್ರ್ಯಾಂಚ್ ಪ್ರಾರಂಭ ಆಗ್ತಾ ಇದೆ. ಅದಕ್ಕೋಸ್ಕರ ನನಗೆ ಎಲ್ಲರಿಗೂ ಕೂಡ ನಾನು ಇಲ್ಲಿಯ ಸುರತ್ಕಲ್ ಜನತೆ ಪರವಾಗಿ ನಾನು ಅವರಿಗೆ ಹಾರ್ದಿಕವಾದ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇನೆ. ಇಂದು ಡಿ ಕೆ ಎಂ ಬಿ ಎನ್ ಎಲ್ ಸಂಸ್ಥೆಗೆ ವಿಶೇಷವಾದ ದಿನ. 2021 ಪ್ರಾರಂಭವಾದ ನಮ್ಮ ಸಂಸ್ಥೆ ಇಂದು 9 ಹಾಗೂ 10 ಶಾಖೆಯ ಉದ್ಘಾಟನೆಯೊಂದಿಗೆ 2 ಅಂಕಿಗಳನ್ನು ದಾಟುವುದರೊಂದಿಗೆ ಬ್ಯಾಂಕೇತರ ಹಣಕಾಸು ವಲಯದಲ್ಲಿ ವಿಶೇಷವಾದ ಮೈಲುಗಲ್ಲನ್ನು ಸ್ಥಾಪಿಸಿದೆ. ಸಾರ್ವಜನಿಕರಿಗೆ ಡೆಪಾಸಿಟ್ ಸಾಲದ ಸೇವೆಗಳನ್ನು ಒದಗಿಸಿ ತಮ್ಮ 4 ವರ್ಷವನ್ನು ಪೂರ್ಣಗೊಳಿಸುವುದರ ಒಂದಿಗೆ ಗ್ರಾಹಕರಲ್ಲಿ ವಿಶ್ವಾಸವನ್ನು ಗಳಿಸಿದೆ. 2021 ಪ್ರಾರಂಭವಾದ ನಮ್ಮ ಸಂಸ್ಥೆ ಇಂದು ಸಾರ್ವಜನಿಕ ಸಂಸ್ಥೆಯಾಗಿ ಭಾರತ ಸರ್ಕಾರದ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ನೋಂದಾಯಿಸಲಾಗಿದೆ. ಇಂದಿನ ವೇದಿಕೆಯಲ್ಲಿ ಆಶೀರ್ವಾದಿತ ಶ್ರೀ ಅಲ್ವಿನ್ ಜೋಯಲ್ ನರನವರು ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ನನಗೆ ಆತ್ಮೀಯರೂ ಹೌದು. 2021 ಒಂದು ಶಾಖೆಯೊಂದಿಗೆ ಪ್ರಾರಂಭಗೊಂಡ ನಮ್ಮ ಸಂಸ್ಥೆ ಇಂದು ಸುರತ್ಕಲ್ ನಲ್ಲಿ 9 ಶಾಖೆಯನ್ನು ತೆರೆದಿರುವುದು ನಮಗೆ ಎಲ್ಲರಿಗೂ ಹೆಮ್ಮೆಯ ಸಾಧನೆಯಾಗಿದೆ. ನಮ್ಮ ಸಂಸ್ಥೆಯು 25 ರೂಪಾಯಿಗಳ ವ್ಯವಹಾರ ನಡೆಸುವ ಗುರಿಯನ್ನು ಆರ್ಥಿಕ ವರ್ಷದಲ್ಲಿ ಹೊಂದಿದ್ದು ಸುರತ್ಕಲ್ ಶಾಖೆಯಿಂದ ಹಾಗೂ ಈ ಭಾಗದ ಸಾರ್ವಜನಿಕರಿಂದಲೂ ಬಹಳಷ್ಟು ನಿರೀಕ್ಷೆಯನ್ನು ನಮ್ಮ ಸಂಸ್ಥೆ ಇಟ್ಟುಕೊಂಡಿದೆ. ಈಗಾಗಲೇ ಸುರತ್ಕಲ್ನಲ್ಲಿ ಬ್ಯಾಂಕುಗಳು ಫೈನಾನ್ಸ್ಗಳು ಇದ್ದು ಸಾರ್ವಜನಿಕರು ನಮ್ಮ ಸಂಸ್ಥೆಯನ್ನು ಸಹ ಬೆಂಬಲಿಸುತ್ತಾರೆ ಎಂಬ 100% ಆಶಯ ನನ್ನದಾಗಿದೆ. ಸಮಾಜದ ಎಲ್ಲ ವರ್ಗದ ಜನರಿಗೆ ಯಾವುದೇ ಜಾತಿ ಮತ ಇಲ್ಲದೆ ಹಣಕಾಸು ಕ್ಷೇತ್ರದಲ್ಲಿ ಗುಣಮಟ್ಟದ ಸೇವೆಯನ್ನು ನೀಡುವ ಉದ್ದೇಶವನ್ನು ನಮ್ಮ ಈ ಸಂಸ್ಥೆ ಇಟ್ಟುಕೊಂಡಿದೆ. ಯಾವುದೇ ಗ್ಯಾರಂಟರ್ ಇಲ್ಲದೆ ವೈಯಕ್ತಿಕ ಸಾಲ ಸೌಲಭ್ಯ ನೀಡುವ ಏಕೈಕ ಸಂಸ್ಥೆ ನಮ್ಮದಾಗಿದ್ದು ನಮಗೆ ಹೆಮ್ಮೆ ಆಗಿ ತುಂಬ ಇದೆ. ಈ ಬ್ಯಾಂಕಿನ ಬಗ್ಗೆ ತುಂಬ ಹೆಮ್ಮೆ ನಮಗಿದೆ. 9 ಹಾಗೂ 10 ಶಾಖೆಯನ್ನು ಉದ್ಘಾಟನೆ ಮಾಡುವ ಈ ಸಂದರ್ಭದಲ್ಲಿ ಮುಂದಿನ 3 ಒಳಗೆ ಸಂಸ್ಥೆಯು 100 ಶಾಖೆಗಳನ್ನು ಸ್ಥಾಪಿಸುವಲ್ಲಿ ಹಾಗೂ 1,000 ರೂಪಾಯಿಗೂ ಮಿಕ್ಕಿ ವ್ಯವಹಾರವನ್ನು ನಡೆಸಿ ಹಾಗೂ 1,000 ಮಂದಿಗೆ ಉದ್ಯೋಗ ನೀಡಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಕ್ತಾ ಇದ್ದೇನೆ. ಜೈ ಡಿ ಕೆ ಎಂ ಬಿ ಎನ್ ಎಲ್. ಹಾಗೂ ಒಂದು ನಮ್ಮ ವೇದಿಕೆಯಲ್ಲಿರುವ ಗಣ್ಯರಿಗೆ ಒಂದು ನನ್ನ ಒಂದು ಒಂದು ನನ್ನ ಆಶಯ, ನೀವು ಈ ಬ್ಯಾಂಕಿನ ಒಂದು ಗಾಡ್ ಫಾದರ್ ಆಗಬೇಕು, ಎಲ್ಲರೂ ಈ ಬ್ಯಾಂಕನ್ನು ಮೇಲೆ ತರಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೂ ನಮ್ಮ ಸಾರ್ವಜನಿಕರಲ್ಲಿ ಕಳಕಳಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಬ್ಯಾಂಕ್ ನಿಮ್ಮದು, ನೀವೇ ಇದನ್ನು ಮುಂದೆ ತಗೊಂಡು ಹೋಗಬೇಕು ಅಂತ ಆಶಿಸ್ತಾ ನನ್ನ 2 ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ. ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಸಂಸ್ಥೆ ನಡೆದು ಬಂದಂತಹ ದಾರಿಯನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಟ್ಟಂತಹ ನಮ್ಮ ಕಡಬ ಶಾಖೆಯ ಶಾಖಾಧ್ಯಕ್ಷರಾಗಿರುವಂತಹ ಶ್ರೀ ಎಸ್ ಸತೀಶ್ ನಾಯ್ಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಶ್ರೀ ಅಲ್ವಿನ್ ಜಾಯಲ್ ನರಣ್ಣ, ಈ ಸಂಸ್ಥೆ ಇವರ ಕನಸು, ಇವರ ಡ್ರೀಮ್, ಅದೊಟ್ಟಿಗೆ ಇವರ ಟೀಮ್ ಜೊತೆಗೆ ಸೇರಿಕೊಂಡು 1 ಈಗ 10 ಬ್ರಾಂಚ್ನ ತನಕ ಹೋಗ್ತಾ ಇದೆ. ಮುಂದೆ ಇವರ ಕನಸು ಸಣ್ಣ ನನಸು ನಾವೆಲ್ಲರೂ ಸೇರಿಕೊಂಡು ಇವರ ಟೀಮ್ ಸೇರಿಕೊಂಡು ಮಾಡಲಿಕ್ಕಿದೆ. ಆ್ಯಂಡ್ ಮುಂಬರುವಂತಹ ದಿನಗಳಲ್ಲಿ ಏನೆಲ್ಲ ಈ ಸಂಸ್ಥೆಯ ಪ್ಲ್ಯಾನಿಂಗ್ಗಳಿದೆ ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸ್ಥಾಪಕ ಸದಸ್ಯರು ಆಗಿರುವಂತಹ ಶ್ರೀ ಅಲ್ವಿನ್ ಜಾಯಲ್ ನರಣ್ಣರವರು ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಮುಂಜಾನೆಯ ಶುಭಾಶಯಗಳನ್ನು ತಿಳಿಸುತ್ತಾ
ಹಿಂದಿನ ಈ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಹಾಜರಿರ್ತಕ್ಕಂತಹ ಗಣ್ಯರೇ ಹಾಗೂ ಇಲ್ಲಿ ಹಿಂದಿನ ಉದ್ಘಾಟನಾ ಸಮಾರಂಭಕ್ಕೆ ಕರೆಗೆ ಹೋಗುತ್ತು ಆಗಮಿಸಿರತಕ್ಕಂತಹ ಎಲ್ಲ ಸಾರ್ವಜನಿಕರೇ, ಸಿಬ್ಬಂದಿ ಮಿತ್ರರೇ ಹಾಗೂ ಸುರತ್ಕಲ್ ಭಾಗದ ಜನತೆ, ಇವರೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಒಂದು 10 ನಿಮಿಷಗಳ ಕಾಲ ನಾನು ಸಂಸ್ಥೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. 2021ರಲ್ಲಿ ನಾವು ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಸಂಸ್ಥೆಯನ್ನು ಒಂದು 300-400 ಸ್ಕ್ವೇರ್ ಫೀಟ್ಗಳ ಒಂದು ಸಣ್ಣ ಬಾಡಿಗೆಗೆ ಪಡೆದು, ಒಂದು ಸಣ್ಣ ಕೊಠಡಿಯನ್ನು ಬಾಡಿಗೆಗೆ ಪಡೆದು ಮೂಡಬಿದ್ರೆಯಲ್ಲಿ ಆರಂಭಿಸಿದ್ದೆ. ಬಹಳಷ್ಟು ಭಾಷಣಗಳಲ್ಲಿ ನಾನು ಇದನ್ನು ಹೇಳಿದ್ದೇನೆ ಕೂಡ, ಆದರೂ ಸುರತ್ಕಲ್ ಭಾಗದ ಜನರಿಗೆ ವಿಚಾರ ತಿಳಿಯಲಿ ಅಂತ ಹೇಳ್ತಾ ಇವತ್ತಿಗೂ ಅದನ್ನೇ ವಿಚಾರಗಳು, ಕೆಲವೊಂದಿಷ್ಟು ವಿಚಾರಗಳನ್ನು ಮಾತಾಡಲಿಕ್ಕೆ ಬಯಸ್ತೇನೆ. ಹೀಗೆ 2021ರಲ್ಲಿ ಪ್ರಾರಂಭವಾದಂತಹ ನಮ್ಮ ಸಂಸ್ಥೆಗೆ ಭಾಳ ದೊಡ್ಡ ಕಂಟಕವಾಗಿರತಕ್ಕಂಥದ್ದು ಕೊರೋನಾ, ಕೋವಿಡ್ ಮಹಾಮಾರಿ. 19 ಫೆಬ್ರವರಿ 2021ರಲ್ಲಿ 9 ಉದ್ಯೋಗಗಳನ್ನು ಇಟ್ಕೊಂಡು ಪ್ರಾರಂಭ ಮಾಡಿ ಕೇವಲ 15 ದಿನಕ್ಕೆ ಲಾಕ್ಡೌನ್ ಘೋಷಣೆ ಆಗ್ತದೆ. ಉದ್ಯೋಗಿಗಳನ್ನು ಸಂಸ್ಥೆಯಿಂದ ವಜಾ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಹಾಕಿರುವಂತಹ ಹೂಡಿಕೆ ನಷ್ಟವನ್ನು ಅನುಭವಿಸ್ತದೆ. ಕನಿಷ್ಠ 3-4 ತಿಂಗಳ ಕಾಲ ಸಂಸ್ಥೆಯ ಬಾಗಿಲನ್ನು ಕೂಡ ಓಪನ್ ಮಾಡಲಿಕ್ಕೆ ಆಗಲಿಲ್ಲ. ಇಂಥ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಎದುರಿಸ್ತಾ 2021ರಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ಬಿಸ್ನೆಸ್ ಎಂಬ ವರ್ಡನ್ನು ಯೋಚನೆ ಮಾಡುವಾಗ ಇರಲಿಲ್ಲ ನಾನು, ಅಂಥ ಪರಿಸ್ಥಿತಿ ಇತ್ತು. ಇದ್ದವಾಗ ಎಲ್ಲ ಹೂಡಿಕೆಯನ್ನು ಸಂಸ್ಥೆಯಲ್ಲಿ ಹಾಕಿಬಿಟ್ಟು 2022ರಲ್ಲಿ ಮತ್ತೆ ಹೊಸ ಆಲೋಚನೆಯೊಂದಿಗೆ ಪ್ರಾರಂಭ ಮಾಡಲೇಬೇಕೆಂಬ ಚಾಲೆಂಜನ್ನು ಇಟ್ಕೊಂಡು ಮತ್ತೆ ಮರು ಪ್ರಾರಂಭ ಮಾಡಿ. ಭಗವಂತನಿಚ್ಛೆ 2022ರಲ್ಲಿ ಮೊದಲನೇ ವರ್ಷಕ್ಕೆ ನಾವೇನು ಅಂದುಕೊಂಡಿದ್ದೀವೋ ಅದಕ್ಕಿಂತ ಉತ್ತಮ ಸಾಧನೆಯನ್ನು ನಮ್ಮ ಸಂಸ್ಥೆ 2022-23ನೇ ವಾರ್ಷಿಕ ಅಂತ್ಯಕ್ಕೆ ಮಾಡಿತ್ತು. ಒಟ್ಟು 3,90,00,000 ರೂಪಾಯಿಗಳ ವ್ಯವಹಾರವನ್ನು ಮೊದಲನೇ ವರ್ಷದಲ್ಲಿ ನಾವು ಮಾಡಿದೆವು. ಅಲ್ಲಿಂದ 2023-24ನೇ ವರ್ಷದಾಂತ್ಯಕ್ಕೆ 6 ಕೋಟಿ ರೂಪಾಯಿಗಳ ವ್ಯವಹಾರ ನಡೆಸಿದೆವು ಹಾಗೂ 24-25ನೇ ಸಾಲಿನ ವರ್ಷದಾಂತ್ಯಕ್ಕೆ 25 ಶಾಖೆಗಳ ಗುರಿಯೊಂದಿಗೆ 25 ಕೋಟಿ ರೂಪಾಯಿ ವ್ಯವಹಾರಗಳನ್ನು ನಡೆಸುತ್ತಾ ಮುಂದೆ ಸಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದರೆ ನಮ್ಮ ಸಿಬ್ಬಂದಿ ವರ್ಗ ಹಾಗೂ ನಮ್ಮಲ್ಲಿ ವಿಶ್ವಾಸವನ್ನು ಇಟ್ಕೊಂಡಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ. ಖಂಡಿತವಾಗಲೂ ಸಂಸ್ಥೆಯ ಆಡಳಿತ ಮಂಡಳಿಯಾಗಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೇವೆ. ಆದರೆ ಯಾವುದೇ ಸಂಸ್ಥೆಯ ಫೌಂಡೇಶನ್ ಗಟ್ಟಿ ಇಲ್ಲದಿದ್ದರೆ ಸಂಸ್ಥೆ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಥೆ ಮುಂದುವರಿಬೇಕಾದ್ರೆ ಸಿಬ್ಬಂದಿಯ ಕಠಿಣ ಪರಿಶ್ರಮ, ಅವರಿಗೆ ಸಂಸ್ಥೆಯ ಮೇಲಿರುವಂಥ ನಂಬಿಕೆ ಹಾಗೂ ಗ್ರಾಹಕರಿಗೂ ಕೂಡ ಸಂಸ್ಥೆಯ ಮೇಲಿರುವ ನಂಬಿಕೆ, ಇದು ಬಹಳ ಪ್ರಾಮುಖ್ಯ ಆಗ್ತದೆ. ಇದು ಸಂಸ್ಥೆ ನಡೆದುಕೊಂಡು ಬಂದಿರುವಂತಹ ದಾರಿ. ಅದೇ ರೀತಿ ಇವತ್ತು
ಎರಡು ಶಾಖೆಗಳ ಉದ್ಘಾಟನೆ. ಇದು 9ನೇ ಶಾಖೆ, ನಾವು ಸುರತ್ಕಲ್ನಲ್ಲಿ ಪ್ರಾರಂಭ ಉದ್ಘಾಟನೆಗೊಂಡಿದೆ ಈಗಾಗಲೇ. ಅದೇ ರೀತಿ ಸಂಜೆ 4:30 ಗಂಟೆಗೆ ಮೆಲ್ಕಾರ್ನಲ್ಲಿ ಶಾಖೆ ಪ್ರಾರಂಭ ಆಗಲಿಕ್ಕಿದೆ. ವಿಶೇಷ ಏನಂತ ಹೇಳಿದರೆ 10ನೇ ಶಾಖೆ ಡಬಲ್ ಡಿಜಿಟ್. ಹಾಗಾಗಿ ಬ್ಯಾಂಕೇತರ ಹಣಕಾಸು ವಲಯದಲ್ಲಿ ಯಾರು ಮಾಡಿರತಕ್ಕಂಥ ಒಂದು ವಿಶೇಷ ಮೈಲಿಗಲ್ಲು. 2 ಶಾಖೆಗಳನ್ನು ನಾವು ಒಂದೇ ದಿನದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಮ್ಮ ಸಾಧನೆ. ಆದರೂ ಇಲ್ಲಿಗೆ ನನಗೆ ವೈಯಕ್ತಿಕವಾಗಿ ಯಾರಾದರೂ ಪ್ರಶ್ನೆ ಕೇಳಿದರೆ, ಇದನ್ನು ಸಾಧನೆ ಹೇಳ್ತೀರಾ ಅಂತ ಕೇಳಿದರೆ, ಖಂಡಿತವಾಗಲೂ ಇದು ಸಾಧನೆ ಅಲ್ಲ, ಇದು ಸಾಧನೆಯ ಆರಂಭ. ಯಾವತ್ತು ನಾವು 3 ಅಂಕಿಗಳನ್ನು ತಲುಪ್ತೀವೋ ಅಥವಾ 4 ಅಂಕಿಗಳನ್ನು ತಲುಪ್ತೀವೋ ಅವತ್ತು ನಾವು ಅದನ್ನು ಸಾಧನೆ ಅಂತ ಹೇಳ್ಬೋದು. ನಮ್ಮ ಸಿಬ್ಬಂದಿಗಳು ಅಷ್ಟೇ, ಅದನ್ನು ನಮ್ಮ ಸಾಧನೆ ಅಂತ ಹೇಳ್ಕೊಳ್ಬೋದು. ಇದು ಸಾಧನೆಯ ಒಂದು ಮೆಟ್ಟಿಲು ಅಷ್ಟೇ, ಒಂದು ಮೆಟ್ಟಿಲನ್ನು ನಾವು ಇವತ್ತು ಹತ್ತಿದ್ದೇವೆ ಅಂತ ಹೇಳ್ಬೋದು. 9 ಹಾಗೂ 10ನೇ ಶಾಖೆಗೆ ಒಂದು ಮೆಟ್ಟಿಲನ್ನು ಆರಂಭ ಮಾಡಿದ್ದು. ಈಗ ಇನ್ನೊಂದು ಉದ್ದೇಶ ಕೂಡ ಇದೆ. ನಾನು ಯಾಕೆ ವ್ಯವಹಾರದ ದಾರಿಯನ್ನು ಆಯ್ಕೆ ಮಾಡಿಕೊಂಡೆ? ನಮಗೂ ಬಹಳಷ್ಟು ಆಯ್ಕೆಗಳಿತ್ತು ಜೀವನದಲ್ಲಿ. ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಸಂಸ್ಥೆಯನ್ನು ಯಾಕೆ ಪ್ರಾರಂಭ ಮಾಡಿದೆವು, ಯಾಕೆ ನಾವು ಇಲ್ಲಿ ಒಂದಿಷ್ಟು ಜನರಿಗೆ ಉದ್ಯೋಗ ಕೊಡ್ತೇವೆ, ಗ್ರಾಹಕರಿಗೆ ಸೌಲಭ್ಯಗಳನ್ನು ಕೊಡ್ತೇವೆ ಅಂತ ನೋಡಿದರೆ, ಇವತ್ತು ಒಂದು ಟ್ರೆಂಡ್ ಇದೆ. ಒಂದು ಗ್ರ್ಯಾಜುಯೇಷನ್ ಮುಗೀತಾ ಯಾರನ್ನಾದರೂ ಕೇಳಿದರೆ, ಅದು ಕೂಡ ನಮ್ಮ ಸಮುದಾಯದಲ್ಲಿ, ಕ್ರಿಶ್ಚಿಯನ್ ಸಮುದಾಯದಲ್ಲಿ, ಏನು ಮಾಡ್ತೀರಿ ಅಂತ ಕೇಳಿದರೆ, ಫಾರಿನ್ಗೆ ಹೋಗ್ತೇನೆ ಅಂತ ಯಾರನ್ನಾದರೂ ಕೇಳಿ ನೋಡಿ. ಎಲ್ಲಿದ್ದಾರೆ ಅಂದರೆ ಫಾರಿನ್ಗೆ ಹೋಗ್ತೇನೆ. ಫಾರಿನ್ಗೆ ಹೋಗೋದು ತಪ್ಪು ಅಂತ ಹೇಳುವುದಿಲ್ಲ ಖಂಡಿತವಾಗಿ. ಆದರೆ ನಮ್ಮ ದೇಶದಲ್ಲೇ, ನಮ್ಮ ಊರಿನಲ್ಲೇ, ನಮ್ಮ ಜಿಲ್ಲೆಯಲ್ಲೇ ಬೇಕಾದಷ್ಟು ಅವಕಾಶಗಳಿದೆ. ಅವಕಾಶಗಳನ್ನು ನಾವು ಹುಡುಕಿಕೊಂಡು ಬೇರೆ ಕಡೆಗೆ ಹೋಗುವ ನಿಜವಾಗಲೂ ಅವಶ್ಯಕತೆ ಇಲ್ಲ. ಏನಾದರೂ ಸಾಧನೆ ಮಾಡಬೇಕು, ಕೆಲಸ ಮಾಡಬೇಕು ಅಂತ ಹೇಳಿದರೆ, ನಮ್ಮ ಊರಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಬೇಕಾದಷ್ಟು ಅವಕಾಶಗಳು ಇದೆ. ಅದಕ್ಕೆ ನಮ್ಮ ಸಂಸ್ಥೆಯ ಸಿಬ್ಬಂದಿ ಒಂದು ಮಾದರಿಯಾಗಬೇಕು ಅಂತ ಹೇಳುವ ಒಂದು ಇನ್ನೊಂದು ಕಲ್ಪನೆ ಕೂಡ ನನ್ನಲ್ಲಿದೆ. ಹಾಗೆ ಅಂತ ಹೇಳಿ ಹೊರದೇಶದಲ್ಲಿ ಹೋಗೋದು ತಪ್ಪಲ್ಲ, ಖಂಡಿತವಾಗಿ ಹೋಗ್ಬೋದು. ಆದರೆ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡು ನಮ್ಮ ಜಿಲ್ಲೆಯವರನ್ನು, ನಮ್ಮ ಇಲ್ಲಿಯ ಯಂಗ್ಸ್ಟರ್ಸನ್ನು ದೂಷಣೆ ಮಾಡೋದು ತಪ್ಪು, ಅದನ್ನು ಖಂಡಿಸ್ತೇನೆ ನಾನು ಈ ವೇದಿಕೆಯಲ್ಲಿ ನೇರವಾಗಿ ಹೇಳ್ತಾ ಇದ್ದೇನೆ. ಯಾಕಂದರೆ ನಮ್ಮಲ್ಲಿ ಅನೇಕ ಯುವಜನರಿದ್ದಾರೆ, ಆಯಾ ಭಾಗದಲ್ಲಿ ಭಾಳಷ್ಟು ಸಾಧನೆಗಳನ್ನು ಮಾಡಿದವರಿದ್ದಾರೆ. ನಮ್ಮ ಸಾಧನೆ ಏನೇನೂ ಇಲ್ಲ, ಅದರ ಮುಂದೆ ಕಂಪೇರ್ ಮಾಡಲಿಕ್ಕೆ ನೋಡಿದರೆ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಹುಟ್ಟುಹಾಕಿದವರಿದ್ದಾರೆ. ಮಂಗಳೂರಿನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಇದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಅನೇಕ ಸಂಸ್ಥೆಗಳು ಮಂಗಳೂರಿನಲ್ಲಿ ಹುಟ್ಟಿ ಇವತ್ತು ದೇಶ ವಿದೇಶದಲ್ಲಿ ಸಂಸ್ಥೆಗಳನ್ನು, ಬ್ರ್ಯಾಂಚ್ಗಳನ್ನು ತೆರೆದು ಸಾಧನೆ ಮಾಡಿದವರು ಇದ್ದಾರೆ. ಹಾಗಾಗಿ ಇವತ್ತು ಈ 2 ಸಂಸ್ಥೆಗಳು ನಾವು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಹತ್ರ ಹೇಳೋದಿಷ್ಟೇ, ಸಾಧನೆ ಮಾಡಲಿಕ್ಕೆ ನಮ್ಮಲ್ಲಿ ಅವಕಾಶಗಳಿದೆ, ಆದರೆ ಹಣಕಾಸಿನ ಕೊರತೆ ಕೂಡ ಇದೆ. ಒಂದು ಲೋನ್ ಅಂತ ಹೋದಾಗ ಬ್ಯಾಂಕ್ಗಳಲ್ಲಿ ಬಹಳಷ್ಟು ಫಾರ್ಮ್ಯಾಲಿಟೀಸ್ ಇದೆ. ಇವತ್ತಿನ ಟೈಮಲ್ಲಿ ತುಂಬ ಡಾಕ್ಯುಮೆಂಟೇಷನ್ ಕೇಳ್ತಾರೆ. ಆದರೆ ಒಂದು ನಮಗೆ ಸಮಾಧಾನಕರ ಸಂಗತಿ ಅಂತ ಹೇಳಿದರೆ, ಇವತ್ತು ಬಹಳಷ್ಟು, ಕೇವಲ ನಮ್ಮದು ಅಂತ ಹೇಳಿ ಮಾತ್ರ ಹೇಳ್ತಾ ಇಲ್ಲ ನಾನು, ಬಹಳಷ್ಟು ಅನೇಕ ಹಣಕಾಸು ಸಂಸ್ಥೆಗಳಿದೆ. ಈ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿಂದ ಸಿಬಿಲ್ ಇಲ್ಲದವರಿಗೂ ಕೂಡ ಒಂದಿಷ್ಟು ಮಟ್ಟಿಗೆ ಸಾಲ ದೊರೆತು ಬಹಳಷ್ಟು ಅನುಕೂಲ ಕೂಡ ಆಗಿ ಮತ್ತೆ ಅವರವರ ಜೀವನವನ್ನು ಕಂಡುಕೊಂಡಂಥ ಬಹಳಷ್ಟು ಉದಾಹರಣೆಗಳು ನಮ್ಮ ಸಮಾಜದಲ್ಲಿದೆ. ಸೊ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳನ್ನು ಬಹಳಷ್ಟು ಮಂದಿ ದೂಷಣೆ ಮಾಡ್ತಾರೆ. ಕೆಲವರಿಗೆ ಒಂದು ತಪ್ಪು ಕಲ್ಪನೆ ಇದೆ,
ಫೈನಾನ್ಸ್ ಸಂಸ್ಥೆಗಳು ಅಂತ. ಈ ಒಂದು ವಿಚಾರವನ್ನು ನಾವು ಕಂಡುಕೊಳ್ಬೇಕು. ಬ್ಯಾಂಕೇತರ ಹಣಕಾಸು ವಲಯವೇ ಬೇರೆ, ಆರ್ ಬಿ ಐನಿಂದ ಪರ್ಮಿಷನ್ ತಗೊಂಡಿರುವಂಥದ್ದು ಹಾಗೂ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಕಾರ್ಪೊರೇಟ್ ಅಫೇರ್ಸ್ನಿಂದ ಪರ್ಮಿಷನ್ ತಗೊಂಡ ಸಂಸ್ಥೆಗಳೇ ಬೇರೆ, ಹಾಗೂ ರಾಜ್ಯ ಸರ್ಕಾರದ ಮನಿ ಲೆಂಡಿಂಗ್ ಲೈಸೆನ್ಸ್ ತಗೊಂಡ ಸಂಸ್ಥೆಗಳೇ ಬೇರೆ, ಹಾಗೂ ಯಾವುದೇ ಲೈಸೆನ್ಸ್ ಇಲ್ಲದೆ ನಡೆಸಿರೋ ಹಣಕಾಸು ಸಂಸ್ಥೆಗಳೇ ಬೇರೆ. ಮೂರರಲ್ಲೂ ಬಹಳ ವ್ಯತ್ಯಾಸಗಳಿವೆ. ನಿಧಿ ಕಂಪನಿಗಳು ಸಹ ಬ್ಯಾಂಕೇತರ ಹಣಕಾಸು ವಲಯದಲ್ಲಿ ಬರ್ತದೆ, ಬ್ಯಾಂಕೇತರ ಹಣಕಾಸು ವಲಯದಲ್ಲಿ ಬರ್ತದೆ. ಇದರಿಂದ ಬ್ಯಾಂಕೇತರ ಹಣಕಾಸು ವಲಯದಿಂದ ಬಹಳಷ್ಟು ಮಂದಿಗೆ ಇವತ್ತು ಸಿಬಿಲ್ ನೋಡದೆ ಕೂಡ ಸಾಲ ಸೌಲಭ್ಯ ನೀಡುವಂಥ ಅನೇಕ ಬ್ಯಾಂಕೇತರ ಸಂಸ್ಥೆಗಳು ಸಮಾಜದಲ್ಲಿ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಇದೆ ಇವತ್ತಿನ ಸಂದರ್ಭ. ಮುಂಚೆ ಇಂಥ ವಿಚಾರಗಳಿರಲಿಲ್ಲ, ಪ್ರತಿಯೊಂದಕ್ಕೂ ಜನರು ಬ್ಯಾಂಕಿನ ಮೇಲೆ ಡಿಪೆಂಡೆನ್ಸಿ ಇತ್ತು. ಇವತ್ತು ಆ ಸಿಚುವೇಶನ್ ಇಲ್ಲ. ಇವತ್ತು ಬೇಕಾದಷ್ಟು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಸೇವೆಗಳನ್ನು ನೀಡ್ತವೆ. ಸಣ್ಣ ಮಟ್ಟದಿಂದಿದ್ದು ಬಹಳ ದೊಡ್ಡ ದೊಡ್ಡ ಸಂಸ್ಥೆಗಳವರೆಗೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಸಾರ್ವಜನಿಕ ಸೇವೆಯನ್ನು ನೀಡ್ತಾ ಇದೆ. ಬಹಳಷ್ಟು ಮಂದಿಗೆ ಗೊತ್ತಿರಲಿಕ್ಕಿಲ್ಲ, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಂದರೆ ಲೋಕಲ್ ಸಂಸ್ಥೆಗಳಲ್ಲ. L&T ಫೈನಾನ್ಸ್, ಆದಿತ್ಯ ಬಿರ್ಲಾ ಫೈನಾನ್ಸ್, ಇಂಡಿಯಾಬಲ್ ಫೈನಾನ್ಸ್, ಇದೆಲ್ಲ ಭಾಳ ದೊಡ್ಡ ಮಟ್ಟದ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು. ಇನ್ನೂ ಭಾಳಷ್ಟಿದೆ, ನೂರಾರು ಸಂಸ್ಥೆಗಳಿದೆ. ಈ ಸಂಸ್ಥೆಗಳಿಂದ ಬಹಳಷ್ಟು ಜನರಿಗೆ ಉಪಕಾರ ಆಗಿದೆ, ಬಹಳಷ್ಟು ಜನ ಇದರಿಂದ ಪ್ರಯೋಜನಗಳನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಬ್ಯಾಂಕೇತರ ಹಣಕಾಸು ಸಂಸ್ಥೆಯನ್ನು ಸ್ಥಾಪಿಸಿ ನಾವು ಸಹ ಮಾರುಕಟ್ಟೆಯಲ್ಲಿ ನಮ್ಮದೇ ಆದ ಚಾಪು ಮೂಡಿಸ್ತೇವೆ ಅಂತ ಹೇಳಲಿಕ್ಕೆ ನನಗೆ ಖಂಡಿತವಾಗಲೂ ಹೆಮ್ಮೆ ಇದೆ. ಹಾಗೂ ಮುಂದಿನ ದಿನಗಳಲ್ಲಿ, ಮುಂದಿನ 3 ವರ್ಷಗಳಲ್ಲಿ 100 ಶಾಖೆಗಳನ್ನು ಸ್ಥಾಪಿಸಿ 1,000 ಕೋಟಿ ರೂಪಾಯಿ ವ್ಯವಹಾರ ಮಾಡುವಾಗೆ ಆಗಲಿ ಎನ್ನುವ ಒಂದು ನಮ್ಮ ಕನಸಿದೆ. ಅದಕ್ಕೆ ನಮ್ಮ ಸಂಸ್ಥೆ ಯಾ ಸಿಬ್ಬಂದಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಗ್ರಾಹಕರು ಇವರೆಲ್ಲರ ಬೆಂಬಲವನ್ನು ನಾನು ಇಂದು ಸುರತ್ಕಲ್ ಭಾಗದಲ್ಲಿ ನಿಂತು ಕೋರ್ತಾ ಇದ್ದೇನೆ. ಹಾಗೂ ಇವತ್ತಿನ ಈ ಬ್ರಾಂಚಿನ ಬಗ್ಗೆ, ಈ ಶಾಖೆಯ ಬಗ್ಗೆ ಹೇಳಬೇಕಾದ್ರೆ, ಈ ಶಾಖೆಯ ರೂವಾರಿ ಕಿರಣ್ ಬಂಗೇರ ಇವರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳ್ತೇನೆ. ಒಂದು ಗಾದೆ ಇದೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮೆನ್ ದೇರ್ ಇಸ್ ವುಮೆನ್ ಅಂತ ಕೇಳಿದ್ದೀರಾ? ಬಟ್ ಇಲ್ಲಿ ಕೇವಲ ವುಮನ್ ಮಾತ್ರ ಅಲ್ಲ, 2 ಮ್ಯಾನ್ ಇದ್ದಾರೆ ಟ್ರೆಡಿಷನಲ್ ಆಗಿ. ಒಂದು ಕಿರಣ್ ಬಂಗೇರ ಹಾಗೂ ಹರ್ಷಿತ್ ತಾಲ್ಯ. ಒಮ್ಮೆ ಎದ್ದು ನಿಲ್ಬೇಕು ಎಲ್ಲರೂ ಒಮ್ಮೆ. ಅದೇ ರೀತಿ 2 ವುಮೆನ್ ಇದ್ದಾರೆ, ಒಬ್ಬರಲ್ಲ ಇಬ್ಬರಿಬ್ಬರು ಇದ್ದಾರೆ. ಸಂಸ್ಥೆ ಪ್ರಾರಂಭದಿಂದಲೂ 2 ವುಮೆನ್ ಇದ್ದಾರೆ, ಇಲ್ಲೇ ಮುಂದುಗಡೆ ಕೂತ್ಕೊಂಡಿದ್ದಾರೆ. ಡಿಲೀನ ಡಿಸೋಜ ಹಾಗೂ ಡಯಾನ ಡಿಸೋಜ, ನಮ್ಮ ಸಂಸ್ಥೆಯ ಚೀಫ್ ಹ್ಯೂಮನ್ ರಿಸೋರ್ಸ್ ಆಫೀಸರ್ ಹಾಗೂ ಚೀಫ್ ಫೈನಾನ್ಷಿಯಲ್ ಆಫೀಸರ್, ಅವರು ಒಮ್ಮೆ ಎದ್ದು ನಿಲ್ಲಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೆ. ಹರ್ಷಿತ್ ತಾಲ್ಯಾನ್ ಇವತ್ತು ಇಲ್ಲಿ ಕಾರಣಾಂತರಗಳಿಂದ ಬಂದಿಲ್ಲ. ಹಾಗೂ ಇವರನ್ನು ಹೊರತುಪಡಿಸಿ ನಮ್ಮ ಸಂಪೂರ್ಣ ಸಿಬ್ಬಂದಿ ವರ್ಗ ನಮ್ಮ ಬೆಂಬಲಕ್ಕೆ ಇದೆ. ಸೊ ಹಾಗಾಗಿ ನನಗೆ ಈ ವೇದಿಕೆಯಲ್ಲಿ ಇನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೂ ನಾನೇನು 10 ನಿಮಿಷ ಅಂತೇಳಿ ಮುಗಿದಿದೆ ಈಗಾಗಲೇ. ಸೊ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸ್ಥಾಪಕ ಸದಸ್ಯರು, ಇದರ ಹಿಂದೆ ಇರುವಂತಹ ಕನಸು ನಮ್ಮ ಶ್ರೀ ಆಲ್ವಿನ್ ಜಾಯಲ್ ನೊರೋನಾರವರದು. ವಿಶೇಷತೆ ಎಬ್ರಾಡ್ಗೆ ಹೋಗಿ ಸಾಧನೆಯನ್ನು ಮಾಡಬಹುದು, ಆದರೆ ನಮ್ಮ ಹುಟ್ಟೂರಲ್ಲಿ ನಮ್ಮ ಕನಸನ್ನು ಉಪಯೋಗಿಸಿ ನಮ್ಮ ಊರಿನ ಹುಡುಗರಿಗೆ ಹುಡುಗಿಯರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಆ ಮುಖೇನ ಸಮಾಜದಲ್ಲಿ ಒಂದು ಅತ್ಯುನ್ನತ ಸಾಧನೆಯನ್ನು ಮಾಡಿ ಒಂದು ಸಂಸ್ಥೆಯನ್ನು ಮಾದರಿ ಸಂಸ್ಥೆಯನ್ನಾಗಿ ಮಾಡುವಂತಹ ಧ್ಯೇಯೋದ್ದೇಶವನ್ನು ಇಟ್ಕೊಂಡು ಸ್ಥಾಪಿಸಿದಂತಹ ಸಂಸ್ಥೆ ಇದಾಗಿದೆ. ಈ ಸಂಸ್ಥೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದಂತಹ ನಮ್ಮ ಪ್ರೀತಿಯ
ಮ್ಯಾನೇಜಿಂಗ್ ಡೈರೆಕ್ಟರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಜೋರದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ. ಇವರ ಸಿಂಗಲ್ ಡಿಜಿಟಿಂದ ಡಬಲ್ ಡಿಜಿಟ್ ಆ ಸಾಧನೆ ಇವತ್ತು ರೀಚ್ ಆಗಿದ್ದೇವೆ. ಇನ್ನು ಆ ಎರಡು ಡಿಜಿಟ್ನಿಂದ ತ್ರಿಬಲ್ ಡಿಜಿಟ್ ಅಂದರೆ ಮೂರು ಡಿಜಿಟ್ ಆ 100 ಸಂಸ್ಥೆ ಶಾಖೆಗಳನ್ನು ಆದಷ್ಟು ಬೇಗ ಸಾಧಿಸುವಂತೆ ಆಗಲಿ ಅನ್ನುವಂತಹ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಈ ನಮ್ಮ ಸುರತ್ಕಲ್ ಶಾಖೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಕೇಶವ ಪೂಜಾರಿ ಅವರಿಂದ ಶುಭಾಶಯದ ಮಾತು. ಮಹಾಗಣಪತಿ ದೇವರ ಪಾದಕ್ಕೆ ವಂದಿಸುತ್ತಾ ಸರ್ವಧರ್ಮದ ದೈವ ದೇವರುಗಳನ್ನು ನೆನೆಯುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೇ ಹಾಗೂ ಇಲ್ಲಿ ಉಪಸ್ಥಿತಿರುವ ಎಲ್ಲ ಮಹನೀಯರೇ, ಈಗ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಅಂತ ಕೆಲವರಲ್ಲಿ ಹೇಳುವಾಗ ಯಾರಿಗೂ ಇದರ ಪರಿಚಯ ಇಲ್ಲ, ನಮಗೆ ಯಾವುದು ಬ್ಯಾಂಕ್ ಅಂತಲೇ ಗೊತ್ತಿಲ್ಲ. ಅದು ನಿಮ್ಮ ಪರಿಚಯದಲ್ಲಿ ನಾವು ಕೊಡ್ತೇವೆ, ಮತ್ತು ನಮಗೆ ಬ್ಯಾಂಕ್ ಇಲ್ಲಿ ಯಾವುದು ನೋಡಲಿಲ್ಲ ಅದನ್ನು ಅಂತ ಹೇಳುವಾಗ ನಾನು ಹೇಳಿದೆ ಅದು ನಿಮ್ಮ ಬಳಿಗೆ ಬ್ಯಾಂಕ್ ಬರುವ ಹಾಗೆ ನಾನು ಮಾಡ್ತೇನೆ, ನಿಮ್ಮ ಹತ್ತಿರದಲ್ಲಿ ಬ್ಯಾಂಕ್ ಇರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು, ಅದನ್ನು ಆದಷ್ಟು ಬೇಗ ನಾನು ಇಲ್ಲಿ ನೆರವೇರಿಸಿಕೊಡ್ತೇನೆ ಅಂತ ಹೇಳುತ್ತಾ ಎಲ್ಲರನ್ನು ಭರವಸೆಗೆ ತಗೊಂಡು ಅದಕ್ಕೆ ಎಲ್ಲರೂ ಅಪೇಕ್ಷೆ ಕೂಡ ಇತ್ತು, ಇಲ್ಲಿ ಒಂದು ಬ್ಯಾಂಕ್ ಆಗಬೇಕು, ಅದು ನಮಗೆ ಯಾವ ಬ್ಯಾಂಕ್ ಅಂತ ನೋಡಬೇಕು ಅಂತ ಒಂದು ಅದರ ಹಾಗೆ ನಾನು ನಮ್ಮ ಕಿರಣ್ ಸರ್ ಹತ್ರ ಹೇಳುವಾಗ ಅದು ನಿಮ್ಮ ಇಚ್ಛೆಯಂತೆ ನಾವು ಹೇಗಾದರೂ ಮಾಡಿ ಒಂದು ಮಾಡಿ ಕೊಡ್ತೇವೆ ಅಂತ ಹೇಳಿ ನಮಗೆ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಒಂದು ಇಲ್ಲಿ ಶಾಪಿಂಗನ್ನು ನೀವೇ ನೋಡಿ ಯಾವುದಾದ್ರೂ ಒಂದು ನೋಡಿ ಅಂತ ಹೇಳುವಾಗ ನಮ್ಮ ಮಿತ್ರರಾದ ಜರಾದ್ರವರು ಜರಾದ್ರವರ ಹತ್ರ ಹೇಳುವಾಗ ಅವರು ಹೇಳಿದರು ನಿಮಗೆ ಏನು ಸಹಕಾರ ಬೇಕು ಅದನ್ನು ಹೇಳಿ ನಾನು ಎಲ್ಲ ಸಹಕಾರವನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿದಾಗ ಇದು ಒಂದು ಈ ಅಂಗಡಿಯನ್ನು ಇವರು ತೋರಿಸಿಕೊಟ್ಟರು. ಅದರ ಹಾಗೆ ನಾವು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಕಿರಣ್ ಸರ್ ಹತ್ರ ಹೇಳುವಾಗ ಅವರು ಕೂಡಲೇ ಅದಕ್ಕೆ ಒಂದು ಡೆಪಾಸಿಟನ್ನೆಲ್ಲ ಕೊಟ್ಟು ಅದನ್ನು ನಮಗೆ ಸಹಕರಿಸಿದರು. ಹಾಗೆ ಎಲ್ಲ ಹೇಳ್ತಾ ಒಬ್ಬರೇ ಹೇಳಿದರು ಅದು ನಮಗೆ ಅದೆಲ್ಲ ನಂಬಿಕೆ ಇಲ್ಲ, ಎಲ್ಲ ಮೋಸ ಹೋಗುವವರು ಇರುವವರೆಗೆ ಎಲ್ಲ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅಂತ ಹೇಳಿದರು. ಅದಕ್ಕೆ ನಿಮ್ಮ ಅಭಿಪ್ರಾಯಕ್ಕೆ ನಾನು ಧನ್ಯವಾದ ಅಂತ ಹೇಳಿದೆ. ಅದು ಒಳ್ಳೆಯದೇ ಅಭಿಪ್ರಾಯ ನಿಮ್ಮದು ಕೂಡ, ಆದರೆ ಅದು ನಂಬಿಕೆ ಮೇಲೆ ಇರುತ್ತದೆ, ನಿಮಗೆ ನಂಬಿಕೆ ಇದ್ದರೆ ಬನ್ನಿ ಅಂತ ಹೇಳಿದೆ. ಅದಕ್ಕೆ ಅವರು ಸುಮ್ಮನಾದರು. ಅದು ಮತ್ತು ಅದಕ್ಕೆ ನಾನು ಒಂದು ಹಠಕ್ಕೆ ಬಿದ್ದು ಇಲ್ಲಿ ಒಂದು ಇವರ ಹತ್ರ ಕಿರಣ್ ಸರ್ ಹತ್ರ ಬೆನ್ನ ಹಿಂದೆ ಬಿದ್ದಿದ್ದೇನೆ. ಅವರಿಗೆ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಕೆಲವು ಸಲ ಫೋನ್ ಮಾಡಿ ಅವರಿಗೆ ಸ್ವಲ್ಪ ಉಪದ್ರ ಕೊಟ್ಟಿದ್ದೇನೆ, ಆದಷ್ಟು ಬೇಗ ನಮಗೆ ಇಲ್ಲಿ ಬ್ಯಾಂಕ್ ಆಗಬೇಕಂತ. ಅದಕ್ಕೆ ಅವರು ಅದು ಸ್ಪಂದಿಸಿದ್ದಾರೆ ಒಳ್ಳೆಯ ರೀತಿಯಲ್ಲಿ. ಈಗ ಬ್ಯಾಂಕ್ ಕೂಡ ಆಗಿದೆ ನಮಗೆ. ಈಗ ಇದು ನವರಾತ್ರಿಯ ಸಮಯದಲ್ಲಿ ನವರಾತ್ರಿಯ ಈಗ 9ನೇ ಶಾಖೆಯನ್ನು ಉದ್ಘಾಟನೆ ಮಾಡುವುದರೊಂದಿಗೆ ನಾವು ನವರಾತ್ರಿಯ ಒಂದು ಉತ್ಸವವನ್ನು ಆಚರಿಸಿದ ಹಾಗೆ ಆಗಿದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ನಾವು ವಿಜಯದಶಮಿಯನ್ನು ಕೂಡ ಆಚರಿಸುವ ಒಂದು ಯೋಜನೆ ಇದೆ, 10ನೇ ಬ್ಯಾಂಕ್, ಅದು ವಿಜಯದಶಮಿ. ಅದಕ್ಕೆ ನಾವು ಎಲ್ಲರೂ ಬಂದು ಸಹಕರಿಸಬೇಕು ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಇದರಿಂದ ಶ್ರೀ ಕೇಶವ ಪೂಜಾರಿ ಅವರು ಅವರ ಮನದಾಲದ ಮಾತನ್ನು ಓಪನ್ ಆಗಿ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅಂದರೆ ಈ ಬ್ರಾಂಚ್ ನಡೆದು ಬಂದಂತಹ ದಾರಿ, ಅಂದರೆ ಇವತ್ತಿನ ಈ ಉದ್ಘಾಟನಾ ಸಮಾರಂಭಕ್ಕೆ ಮುಂಚೆ ಏನೆಲ್ಲ ಅವರ ಮೈಂಡಲ್ಲಿ ಆಯಿತು, ಅವರ ಸುತ್ತಮುತ್ತ ಇರುವಂತಹ ಈ ನಮ್ಮವರು ಯಾವ ಥರ ಸಪೋರ್ಟ್ ಆಗಿ ಅವರಿಗೆ ನಿಂತರು, ಬೆನ್ನೆಲುಬಾಗಿ ನಿಂತರು. ಸೊ ಫೈನಲಿ ಅವರೆಲ್ಲರ ಶ್ರಮದ ಫಲವಾಗಿ 9ನೇ ಬ್ರಾಂಚ್ ಸುರತ್ಕಲ್ನಲ್ಲಿ ಓಪನ್ ಆಗಿದೆ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಜೊತೆಗೆ ನಮ್ಮ ಶ್ರೀ ಕಿರಣ್ ಬಂಗೇರರವರ ಆತ್ಮೀಯರಾಗಿರುವಂತಹ ನಮ್ಮ ಕರೆಗೆ ಒಗ್ಗಟ್ಟು ಬಂದಿರುವಂತಹ ಉಮರ್ ಫಾರೂಕ್ ಸರ್, ನಿಮ್ಮ ಸಪೋರ್ಟ್ ಸಹಾಯ ನಮಗೆ ಈ ಪರಿಸರದಲ್ಲಿ ಬೇಕು. ಯಾಕಂದರೆ ಈ ಪರಿಸರದಲ್ಲಿ ನಾವು ನಿಮ್ಮೆಲ್ಲರನ್ನ ನಂಬಿಕೊಂಡು ಅಂಬೆಗಾಲಿಡ್ತಾ ಬಂದಿದ್ದೇವೆ. ಆದರೆ ನೀವು ನಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಗೆ ಖಂಡಿತವಾಗಿಯೂ ನಾವು ಭದ್ರರಾಗಿ ಇಡ್ತೇವೆ ಅನ್ನುವಂತಹ ಮಾತಿನ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಒಗ್ಗಟ್ಟು ಬಂದಿರುವಂತಹ ನಮ್ಮ ಈ ಒಂದು ಸುರತ್ಕಲ್ನ ಎಲ್ರಿಗೂ ಚಿರಪರಿಚಿತರಾಗಿರುವಂತಹ SK Mobile ಸಂಸ್ಥೆ, ಈ SK Mobile ಸಂಸ್ಥೆಯ ಮಾಲಕರಾಗಿರುವಂತಹ ಉಮರ್ ಫಾರೂಕ್ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಅವರನ್ನ ಗೌರವಿಸುವಂತಹ ಕಾರ್ಯಕ್ರಮ ಇದೀಗ ನಡೀಲಿಕ್ಕಿದೆ. ಶ್ರೀಯುತ ಗಣೇಶ್ ಶೆಟ್ಟಿ ಅವರು ವೇದಿಕೆಗೆ ಬಂದು ನಮ್ಮ ಉಮರ್ ಫಾರೂಕ್ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಅವರನ್ನ ಗೌರವಿಸಬೇಕಾಗಿ ತಮ್ಮಲ್ಲಿ
ಹೆಚ್ಚಿನ ಜನರಿಗೆ ಪರಿಚಯಸ್ಥರಾಗಿರುವಂತಹ ಒಂದು ಸಂಸ್ಥೆ, ಜನಮಾನಸದಲ್ಲಿ ಅಜರಮರಾಗಿರುವಂತಹ ಇನ್ನೊಂದು ಸಂಸ್ಥೆ ಸೆಲ್ ಟ್ರ್ಯಾಕ್. ಇದರ ಮಾಲಕರಾಗಿರುವಂತಹ ಜುಲ್ಕರ್ ಸರ್ ವೇದಿಕೆಗೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ನಿಮ್ಮನ್ನು ಕೂಡ ನಮ್ಮ ಪ್ರೀತಿಯ ಜ್ಯೋತಿ ಸುಮಲತಾ ಮೇಡಮ್, ನೀವು ವೇದಿಕೆಗೆ ಬರಬೇಕು. ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ, ಶಾಲನ್ನು ಹೊರಿಸಿ ಆತ್ಮೀಯವಾಗಿ, ಆಧಾರಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಿಲ್ಡಿಂಗ್ನ ಮಾಲಕರಾಗಿರುವಂತಹ, ಈ ಒಂದು ಕಟ್ಟಡದ ಮಾಲಕರಾಗಿರುವಂತಹ ಆಲ್ಬರ್ಟ್ ಜೆರಾಲ್ಡ್ ಡಿಸೋಜರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಡಾಕ್ಟರ್ ರೋಹಿಲಾ ರೋಡ್ರಿಗಸ್ ದಯವಿಟ್ಟು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ, ಆಧಾರಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅವಕಾಶವನ್ನು ಕಲ್ಪಿಸಿದ್ದೀರಾ, ನಮ್ಮ ಮುಂದಿನ ಸಾಧನೆಗೆ ನೀವು ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತೀರಿ ಅನ್ನುವಂತಹ ನಂಬಿಕೆಯೊಂದಿಗೆ ನಿಮ್ಮನ್ನು ಗೌರವಿಸ್ತಾ ಇದ್ದೇವೆ ಮತ್ತು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಈ ಒಂದು ಶಾಖಾ ಅಂದರೆ ನಮ್ಮ ಈ ಒಂದು ಸುರತ್ಕಲ್ ಬ್ರಾಂಚ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕೇಶವ ಪೂಜಾರಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ. ಪ್ರೇಮ ಕೋಟ್ಯಾನ್ ದಯವಿಟ್ಟು ವೇದಿಕೆಗೆ ಬಂದು ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಆತ್ಮೀಯವಾಗಿ, ಆಧಾರಪೂರ್ವಕವಾಗಿ ಇವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪೂಜಾರಿ ಅವರಿಗೆ ಹಾಗೂ ಪ್ರೇಮ ಕೋಟ್ಯಾನ್ ಅವರಿಗೆ ಕಾರ್ಯಕ್ರಮದ ಕಡೆಯದಾಗಿ ನಮ್ಮ ನಿಮ್ಮೆಲ್ಲರ ನಾವೆಲ್ಲರೂ ಇವತ್ತು ಸೇರಬೇಕು ಅಂತ ಇದ್ರೆ, ಇಲ್ಲಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದ್ರೆ ಇದರ ಹಿಂದಿರುವಂತಹ ಕಲಾ ತಪಸ್ವಿ ಕನಸಿನ ಅವರ ಕನಸಿನ ಕೂಸು ಇದಾಗಿದೆ. ಆ ಒಂದು ಕನಸುಗಾರನನ್ನು ನಾವು ಗೌರವಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆಗಿರೋದ್ರಿಂದ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸ್ಥಾಪಕ ಸದಸ್ಯರಾಗಿದ್ದ ಶ್ರೀ ಆಲ್ವಿನ್ ಜಾಯಲ್ ನೊರೋನರ್ ಅವರು ವೇದಿಕೆ. ಕೊನೆಯದಾಗಿ ವೋಟ್ ಆಫ್ ಥ್ಯಾಂಕ್ಸ್ ತಮ್ಮ ಬಂದಿರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಎಲ್ಲ ಬಂಧುಗಳಿಗೆ ಆತ್ಮೀಯವಾಗಿ ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ನಮ್ಮ ಕಾರ್ಕಳ ಬ್ರಾಂಚ್ನ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಮಿಥುನ್ ಎಸ್ ಅಂಚನ್ ಅವರು ಆಗಮಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಇದರೊಂದು 9ನೆಯ ಶಾಖೆ ಇವತ್ತೊಂದು ಉದ್ಘಾಟನೆ ಆಗಿದೆ. ಹಾಗೆ ಈ ಒಂದು ಉದ್ಘಾಟನೆ ಮಾಡಿದಂತಹ ಶ್ರೀ ಆಲ್ವಿನ್ ಜೋಯಲ್ ನೊರೋನರ್ ಇವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ಆಲ್ಬರ್ಟ್ ಜೆರಾಲ್ಡ್ ಡಿಸೋಜಾ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಹಾಗೆ ಒಂದು ಪ್ರಾಸ್ತಾವಿಕ ನುಡಿಯ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ನುಡಿಸಿ, ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ, ಹಾಗೆ ಈ ಒಂದು ಸಂಸ್ಥೆಯ ಬಗ್ಗೆ ಒಂದು ಚಿಕ್ಕದಾಗಿ ಹಾಗೂ ಚೊಕ್ಕದಾಗಿ ಈ ಒಂದು ಪ್ರಾಸ್ತಾವಿಕ ನುಡಿಯನ್ನು ನುಡಿದಂತಹ ಸತೀಶ್ ನಾಯಕ್ ಶಾಖಾಧ್ಯಕ್ಷರು ಕಡಬ ಸಂಸ್ಥೆ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಹಾಗೆ ಕೇಶವ ಪೂಜಾರಿ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಹಾಗೆ ಸ್ಥಳೀಯರಾದಂತಹ ಉಮರ್ ಫಾರೂಕ್ ಹಾಗೂ ಜುಲ್ಕರ್ ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಿಸಿದ್ದೇನೆ. ಹಾಗೆ ಟೆಲ್ಸನ್ ಫ್ರಾನ್ಸಿಸ್ ನೊರೋನರ್
ಇವತ್ತಿನ ಮೇಲ್ಕಾರ ಶಾಖೆಯಲ್ಲಿ ಉದ್ಘಾಟನೆಗೊಳ್ಳಲಿರುವಂತಹ ಶಾಖಾ ಅಧ್ಯಕ್ಷರು ಟೆಲ್ಸನ್ ಫ್ರಾನ್ಸಿಸ್ನವರನ್ನು ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಧನ್ಯವಾದ ಸಮರ್ಪಿಸಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ರೂವಾರಿ ಕಿರಣ್ ಬಂಗೇರ ಅಧ್ಯಕ್ಷರು ಕಾರ್ಕಳ ಶಾಖೆ ಅವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಧನ್ಯವಾದ ಸಮರ್ಪಿಸಿದ್ದೇನೆ. ಹಾಗೆ ಬಂದಿರುವಂತಹ ಎಲ್ಲ ಶಾಖಾ ಅಧ್ಯಕ್ಷರುಗಳು ಹಾಗೂ ಸಿಬ್ಬಂದಿ ವರ್ಗಗಳಿಗೆ ನಾನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಹಾಗೆ ಈ ಒಂದು ನಮ್ಮ ಕಚೇರಿಯನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದಂತಹ ಗಣೇಶ್ ಶೆಟ್ಟಿ ಹಾಗೂ ಯಶವಂತ ಅಮೀನ್ ಅವರಿಗೂ ನಾನು ತುಂಬುವ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಈ ಒಂದು ಧ್ವನಿಯ ಮೂಲಕ ಸಹಕರಿಸಿದಂತಹ ತ್ಯಾಗರಾಜ್ ಹಾಗೂ ಅವರ ತಂಡಕ್ಕೆ ನಾನು ಈ ಕಾರ್ಯಕ್ರಮದ ಪರವಾಗಿ ನಾನು ಧನ್ಯವಾದ ಸಮರ್ಪಿಸಿದ್ದೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಒಂದು ಕ್ಯಾಮರಾದ ಮುಖಾಂತರ ಛಾಯಾಗ್ರಹಿಸಿದಂತಹ ಅಬ್ಬಕ್ಕ ಚಾನಲ್ ಇವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಿಸಿದ್ದೇನೆ. ಹಾಗೂ ಅಲ್ಯೂಮಿನಿಯಂ ವರ್ಕ್ಸ್ ಮಾಡಿದಂತಹ ದೀಪಕ್ ಶೆಟ್ಟಿ ಇವರನ್ನು ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಬೆಳಿಗ್ಗೆ ಮುಂಜಾನೆಯ ಹೊತ್ತಿಗೆ ಚಹಾ ತಿಂಡಿಯನ್ನು ವ್ಯವಸ್ಥೆ ಕಲ್ಪಿಸಿದಂತಹ ಅದರ ಮಾಲಕರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ನಮ್ಮವರಾದಂತಹ ಭಾಗ್ಯರಾಜ್ ಶೆಟ್ಟಿ ಇವರನ್ನು ನಾನು ಈ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಅವರಿಗೆ ವಂದಿಸುತ್ತಾ ಒಂದು ತುಳಿನಲ್ಲಿ ಗಾದೆ ಉಂಟಿಗೆ ತುಳು ಟೊಂಜಿ ಗಾದೆ ಉಂಡಿಗೆ ಪಂಡ ಒಂಜಿ ಕಲ್ಪ ವೃಕ್ಷ ಪಂಡ ಒಂಜಿ ತಾರದ ಮರಕ್ ನಮ್ಮ ಒಂಜಿ ಬಾರಿ ಒಂದು ಶ್ರೇಷ್ಠ ಮಟ್ಟೋಡು ಬುಲೆವಡು ನಾನು ಐಕ್ ರಸಗೊಬ್ಬರ ಅಂಚೆನೆ ಕೆಲವು ನಮ್ಮದ ಐಕ್ ಕಂದು ಪಾಡೋಡಿಗೆ ಅವು ಪಾಡನ ನಾಂಡ ಐನಾ ಪತ್ತು ವರ್ಷೋಡು ಬೊಕ್ಕ ಬಾರಿ ಮಲ್ಲ ಮರ ಅದು ನಮಕ್ ಬೊಂಡನ ತಾರಯ ಬೊಕ್ಕ ಮಡಲ ಪ್ರತಿಯೊಂದು ಸಿರಿ ಪೂರೆಲ್ಲ ನಮಕ್ಕ ಅವನು ಉಪಯೋಗ ಮನಪರ ಅಪ್ಪನಿಗೆ ಅಂಚೆನೆ ಈ ಒಂಜಿ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ಪಂಪಿನ ಸಂಸ್ಥೆ ಐಟ್ ಗ್ರಾಹಕರೇ ಮಾತೇರ್ಲ ಒಮ್ಮತೊಟ್ಟು ಡಿ ಡಿ ಮುಖಾಂತರನ ಎಫ್ ಡಿ ಮುಖಾಂತರನ ಆರ್ ಡಿ ಮುಖಾಂತರ ಮಾತೇರ್ಲ ಗಾತದ್ದು ನಮಕ್ ಆ ಒಂದು ಸಹಕಾರ ಕೊರಿಯರು ನಾಂಡ ಅವು ತಾರದ ಮರದ ಲೆಕ್ಕ ಬುಲೇದು ಅಂಚೆನೆ ತಾರದ ಮರದ ಮಡಲು ಎಂಚ ಪ್ರತಿ ಓರಿಯಗಳ ನೆರಳು ಕೊರ್ಪಣ ಅಂಚೆನೆ ಈ ಒಂದು ಸಂಸ್ಥೆ ಸುರತ್ಕಲ್ಲ ತಂದೆ ಪ್ರತಿ ಒಂದು ಊರು ಪುರ ಆತನ ಆ ಪೂರಾ ಊರುಗಳ ನೆರಳಾದು ಬುಲೆವನ್ನು ಪಂಪಿನ ಒಂದು ಭರವಸೆದ ಪಾತ್ರ ನಮ್ಮನ ಅಧ್ಯಕ್ಷರಲ್ಲ ಅಂಚೆನೆ ಮಾತೇಲ ಪಂಡೇರ ಆ ಪಾತ್ರೆಯನ್ನು ನಾನು ಒಂಜಿ ಉದ್ದೇಶೋಡು ಗೆತ್ತೊಂದು ಎಡ್ಡಪ್ಪುಡು ಗೆತ್ತೊಂದು ಈ ಒಂಜಿ ಧನ್ಯವಾದ ಕಾರ್ಯಕ್ರಮವನ್ನು ಮಲ್ಪಾರ ಅನುಕೂಲ ನೆಂಚಿನ ಅನಿಗಳಿಗೆ ಮಾತೇರಲ್ಲ ನಾನು ವಂದನೆ ಬಂದು ಈ ಒಂಜಿ ಧನ್ಯವಾದ ಕಾರ್ಯಕ್ರಮನಗೂ ಮುಗಿತಲ್ಲದ ಚಿಕ್ಕಿಲ್ಲ ಸೊನ್ನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ಅರ್ಪಿಸಿದಂತಹ ನಮ್ಮ ಮಿಥೋನ್ ಎಸ್ ಅಂಚನ್ರವರಿಗೆ ಕೂಡ ಧನ್ಯವಾದಗಳನ್ನ ಹೇಳಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಈ ಪರಿಸರದ ತಾವೆಲ್ಲರೂ ಬಂದು ಈ ಒಂದು ಸಂಸ್ಥೆಯ ಎಲ್ಲ ರೀತಿಯ ಪ್ರಯೋಜನಗಳನ್ನು ಪಡ್ಕೋಬೇಕು. ನಿಮಗೆ ಈ ಸಂಸ್ಥೆಯ ಇಲ್ಲಿಯ ಸೌಲಭ್ಯಗಳು ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮವರಿಗೂ ತಿಳಿಸಿ. ಅತ್ಯಂತ ಜಾಸ್ತಿ ಜನರು ಇಲ್ಲಿಯ ಈ ಭಾಗದ ಜನತೆ ಇಲ್ಲಿಯ ಉಪಯೋಗವನ್ನು ಪಡೆಯುವಂಥ ಆಗಲಿ ಅನ್ನುವಂತಹ ಆಶಯದೊಂದಿಗೆ ಮತ್ತೆ ಈ ಸಂಸ್ಥೆ ಈಗ ಒಂದು ವರ್ಷ ಇದು ಪ್ರಥಮ ಹೆಜ್ಜೆಯನ್ನು ಇಟ್ಟಿದೆ. ಇದು 5 ವರ್ಷ 10 ವರ್ಷ 1 ವರ್ಷ 5 ವರ್ಷ 10 ವರ್ಷ 25 ವರ್ಷ ಹಾಗೂ ಹಾಗೆ ಆಗಲಿ ಈ ಸುರತ್ಕಲ್ ಬ್ರಾಂಚ್ ಅನ್ನುವಂತಹ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.